77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಸುದೀರ್ಘವಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಬಗ್ಗೆ ಇವತ್ತು ಏನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿನ್ನೆ ದಿನದ ಕಾಂಗ್ರೆಸ್ ನಾಯಕರ ಅದೆಂಥದ್ದು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆನೋ ಇಲ್ಲ ಪಾರ್ಲಿಮೆಂಟ್ಗೇನೋ 20 ಸ್ಥಾನ ಗೆಲ್ಲಲಿಕ್ಕೆ ಗುರಿ ಇಟ್ಟು ಹೊರಟಿದ್ದೇವೆ ಅಂತ ಹೇಳಿ ಒಂದು ಸಭೆಯನ್ನು ಮಾಡ್ಕೊಂಡಿದ್ದಾರೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿರಾವೇಶದಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ದೇನೆ. ಅವ್ರ ಸಾಮರ್ಥ್ಯತೆಗಳು, ಅವ್ರ ಇನ್ನ ಬ್ಯಾಕ್ಗ್ರೌಂಡ್ಗಳು ಪಾಪ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಕೆಲವರು ಹೇಳಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ಗಳು ಜಗಜ್ಜಾಹಿರಾಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಹೊಸದಾಗಿ ಅವ್ರ ಬ್ಯಾಕ್ಗ್ರೌಂಡ್ ನಾವು ತಿಳ್ಕೋಬೇಕಾಗಿಲ್ಲ. ಅವ್ರ ಹಿನ್ನೆಲೆಗಳನ್ನ ಎಲ್ರಿಗೂ ಗೊತ್ತಿರೋ ಬ್ಯಾಕ್ಗ್ರೌಂಡ್ಗಳೇ. ಮತ್ತಿನ್ಯಾರೋ ಶಾಸಕ ನನಗೆಲ್ಲ ಬುದ್ಧಿ ಭ್ರಮಣೆ ಅಂತ ಹೇಳ್ತಾನೆ. ನನಗೆ ಬುದ್ಧಿ ಭ್ರಮಣೆ ಆಗಿದ್ದರೆ ನಮ್ಮ ಕುಟುಂಬದಲ್ಲಿ ಡಾಕ್ಟ್ರ್ಗಳ ಚೈನ್ ಲಿಂಕೇ ಇದೆ. ನನ್ನ ಬುದ್ಧಿ ಭ್ರಮಣೆ ಸರಿಪಡಿಸೋರು ನಮ್ಮ ಕುಟುಂಬದಲ್ಲಿ ಒಂದು 13-15 ಜನ ಡಾಕ್ಟ್ರ್ಗಳಿದ್ದಾರೆ ನನ್ನ ಆರೋಗ್ಯ ನೋಡ್ಕೊಳ್ಳೋರು. ಪಾಪ ನನ್ನ ಬುದ್ಧಿ ಭ್ರಮಣೆ ಬಗ್ಗೆ ಅವ್ರು ಯಾರು ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬುದ್ಧಿ ಭ್ರಮಣೆ ಆಗಿದ್ದು ಚೆಕ್ ಮಾಡಿಸೋಣ. ಇವ್ರ ಮಾತುಗಳೆಲ್ಲ ಕೇಳಿದ್ದೇನೆ. ಇವರೆಲ್ಲ ಎಲ್ಲೆಲ್ಲಿದ್ದರು, ಯಾಕೆ ಬಂದರು, ನನಗೆಲ್ಲ ಗೊತ್ತಿರತಕ್ಕಂಥ ವಿಚಾರವೂ ಇದೆ. ಇವತ್ತಿನ ಸರ್ಕಾರ ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಂಡಿಯಾ ದೇಶದಲ್ಲೇ ಇಂಥ ಒಂದು ಪ್ರಾಮಾಣಿಕವಾದ, ಇಂಥ ಒಂದು ಪಾರದರ್ಶಕವಾದಂಥ ಸರ್ಕಾರ ಹಿಂದೆ ಬರಲಿಲ್ಲ, ಮುಂದೆ ಬರಲ್ಲ.